ಖಚಿತ ಮಾಹಿತಿ ಮೇರೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಹಾಗೂ ಮಾಜಿ ಕಾರ್ಪೊರೇಟರ್ ಪತಿ ಮನೆ ಮೇಲೆ ಮಿಂಚಿನ ದಾಳಿ ನಡೆಸಿರುವ ಆದಾಯ ತೆರಿಗೆ ಅಧಿಕಾರಿಗಳು ನಲವತ್ತೆರಡು ಕೋಟಿ ನಗದು ಪಚ್ಚ ಹೆಚ್ಚಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಐಟಿ ಅತಿದೊಡ್ಡ ದಾಳಿ ಇದಾಗಿದೆ ದಾಳಿಯ ವೇಳೆ ಸಿಕ್ಕಿರುವ ಕಂತೆ ಕಂತೆ ನೋಟುಗಳನ್ನು ಕಂಡು ಸ್ವತಃ ಅಧಿಕಾರಿಗಳೇ ದಂಗಾಗಿದ್ರು ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾ ಪತಿ ಹಾಗೂ ಬಿಬಿಎಂಪಿ ಮಾಜಿ ಸದಸ್ಯೆ ಅಶ್ವಥಮ್ಮ ಅವರ ಮನೆ ಮೇಲೆ ತಡರಾತ್ರಿ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದರು ಇದೇ ಸಂದರ್ಭದಲ್ಲಿ ಆರ್ ಟಿ ನಗರದ ಆತ್ಮಾನಂದ ಫ್ಲಾಟ್ ಮೇಲೆ ಅಶ್ವಥಮ್ಮ ಅವರ ಭಾಮಯಿದ ಪ್ರದೀಪ್ಗೆ ಸೇರಿದ ಫ್ಲಾಟ್ನಲ್ಲಿ ದಾಳಿ ನಡೆಸಿದ ವೇಳೆ ಮಂಚದ ಕೆಳಗೆ ಇಪ್ಪತ್ತ್ ಬಾಕ್ಸ್ಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ಐನೂರು ರೂಪಾಯಿ ಮುಖಬಲೆಯ ಒಟ್ಟು ನಲವತ್ತ ಎರಡು ಕೋಟಿ ನಗದನ್ನು ಪತ್ತೆ ಮಾಡಿದ್ದಾರೆ ಅಂಬಿಕಾ ಪತಿಯ ಪುತ್ರಿಯ ಆರ್ ಟಿ ನಗರದಲ್ಲಿರುವ ವೈಟ್ ಹೌಸ್ ಫ್ಲಾಟ್ ಮೇಲೂ ಐಟಿ ದಾಳಿ ನಡೆದಿದೆ ಮತ್ತೊಂದು ಪ್ರಕರಣದಲ್ಲಿ ಗುತ್ತಿಗೆದಾರ ಹೇಮಂತ್ ಅವರ ಬನಶಂಕರಿ ನಿವಾಸದ ಮೇಲೂ ದಾಳಿ ಮಾಡಲಾಗಿದೆ ಸದ್ಯಕ್ಕೆ ಪತ್ತೆಯಾಗಿರುವ ಕೋಟ್ಯಂತರ ಹಣ ಯಾರಿಗೆ ಸೇರಿದ್ದು ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು ಫ್ಲಾಟ್ ಯಾರ ಒಡೆತನಕ್ಕೆ ಸೇರಿದೆ ಹಣದ ಮೂಲ ಯಾವುದು ಎಲ್ಲಿಗೆ ಸಂಗ್ರಹಿಸಲಾಗ್ತಿತ್ತು ಎಂಬುದರ ಬಗ್ಗೆ ಯಾವ ಗುಟ್ಟನ್ನು ಐ ಟಿ ಬಿಟ್ಟುಕೊಟ್ಟಿಲ್ಲ ಮೂಲಗಳ ಪ್ರಕಾರ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಕಾರಣ ಮೂಲಕ ಚೆನ್ನೈನಿಂದ ತೆಲಂಗಾಣಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧತೆ ನಡೆಸಲಾಗ್ತಿತ್ತು ಐ ಟಿ ಅಧಿಕಾರಿಗಳು ದಾಳಿ ನಡೆಸುವ ಒಂದು ಗಂಟೆಗೆ ಮುನ್ನ ಇದೇ ಫ್ಲಾಟ್ನಿಂದ ಹದಿನೈದು ಕೋಟಿ ಹಣವನ್ನು ಸಾಗಿಸಲಾಗಿತ್ತು ಇನ್ನು ಒಂದು ಗಂಟೆ ತಡವಾಗಿದ್ದರು ಈ ಪತ್ ಈಗ ಪತ್ತೆಯಾಗಿರುವ ನಗದು ಕೂಡ ಅಲ್ಲಿಂದ ಬೇರೆಗೆ ಬೇರೆಡೆಗೆ ಸ್ಥಳಾಂತರ ಆಗ್ತಿತ್ತು ಅಂತ ತಿಳಿದು ಬಂದಿದೆ ಮಾಹಿತಿ ಇದೀಗ ಐ ಟಿ ಅಧಿಕಾರಿಗಳು ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಮತ್ತು ಮಾಜಿ ಬಿ ಬಿ ಸದಸ್ಯ ಅಶ್ವಥಮ್ಮ ಅವರನ್ನು ವಿಚಾರಣೆಗೊಳಪಡಿಸೋರೆ ಬೆಚ್ಚು ಹೋಗ್ಬಿಟ್ಟವ್ರೆ ಐ ಟಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳಲ್ಲಿ ಇಡೀ ಕರ್ನಾಟಕ ಬೆಚ್ಚೋಗ್ಬಿಟ್ಟಿದೆ ಮಂಚದ ಕೆಳಗೆ ಬಾಕ್ಸ್ಗಳಲ್ಲಿ ನಲವತ್ತ ಎರಡು ಕೋಟಿ ರೂಪಾಯಿ ಹಣ ಕ್ಯಾಶು ಉಫ್ ಅತಿ ದೊಡ್ಡ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತಿ ದೊಡ್ಡ ಐ ಟಿ ದಾಳಿ ಇದು